ಈಗ ಥೈರಾಯ್ಡ್ ಅಂದ ತಕ್ಷಣ ಥೈರಾಯ್ಡ್ಗೆ ಏನ್ ಬೇಕು, ಈಗ ಥೈರಾಯ್ಡ್ ಹಾರ್ಮೋನ್ಸ್ ಕಮ್ಮಿ ಇದ್ರೆ ಅದ್ರ ಉತ್ಪತ್ತಿಗೆ ಏನ್ ಬೇಕು ಅಂತಹ ಫುಡ್ ಗಳನ್ನ ತಗೊಳ್ಬೇಕು. ಸೊ ಹೆಚ್ಚಾಗಿ ನಾವು ಥೈರಾಯ್ಡ್ ಅಂದ ತಕ್ಷಣ ನಾವು ಹೇಳ್ತೀವಿ ವಿಟಮಿನ್ ಡಿ, ಸೆಲೆನಿಯಂ, ಅಯೋನ್, ಅಯೋಡಿನ್, ಇದೆಲ್ಲ ಕಮ್ಮಿ ಆದಾಗ ಥೈರಾಯ್ಡ್ ಪ್ರಾಬ್ಲಮ್ ಬರೋಂಥದ್ದು. ಸೊ ಇಂತಹ ಪದಾರ್ಥಗಳನ್ನ ಅದನ್ನ ಸರಿ ಮಾಡ್ಕೊಳಕ್ ಏನ್ ಬೇಕು ಅಂತಹ ಆಹಾರ ಕ್ರಮಗಳನ್ನ ಇಟ್ಕೊಂಡಾಗ ಅದರಿಂದ ಆಗುವಂತಹ ಪರಿಣಾಮಗಳು, ಯಾಕೆಂತಂದ್ರೆ ಈಗ ಹೇರ್ ಲಾಸ್ ಅಂತ ಏನು ಹೇಳೋದು ಅದು ಒಂದು ಪರಿಣಾಮ, ಯಾವುದೋ ಒಂದು ಸಮಸ್ಯೆಯಿಂದಾಗಿ ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳು, ಡೈರೆಕ್ಟ್ ಆಗಿ ಡೈರೆಕ್ಟ್ ಇಫೆಕ್ಟ್ ಏನಲ್ಲ. ಸೊ ಇದು ಇಂಡೈರೆಕ್ಟ್ ಇಫೆಕ್ಟ್. ಸೊ ಇಂಡೈರೆಕ್ಟ್ ಇಫೆಕ್ಟ್ ಇದ್ದಾಗ ಯಾವ್ದ್ರಿಂದ ಆಗ್ತಾ ಇದೆ ಅಂತ ಗಮನಿಸಿದಾಗ, ಈಗ ಥೈರಾಯ್ಡ್ ಅಂದ ತಕ್ಷಣ ಥೈರಾಯ್ಡ್ ಹೆಲ್ತ್ಗೆ ಏನ್ ಬೇಕು, ಈಗ ಸೆಲೆನಿಯಂ ಬೇಕು ಅಂದ್ರೆ ಬ್ರೆಜಿಲ್ ನಟ್ ತಿನ್ನಂಥದ್ದು, ಅಥವಾ ಚೆನ್ನಾಗಿ ಅಯೋನ್ ಇರಂತ ಕಬ್ಬಿಣ ಅಂಶ ಇರಂತ ಸೊಪ್ಪು ತರಕಾರಿಗಳನ್ನ ತಿನ್ನಂಥದ್ದು. ಹೀಗೆ ಒಂದು ಬ್ಯಾಲೆನ್ಸ್ಡ್ ಆಗಿ ನಾವು ಥೈರಾಯ್ಡ್ ಹೆಲ್ತ್ಗೆ ಫುಡ್ ತಗೊಳ್ತಾ ಹೋದ್ರೆ ಥೈರಾಯ್ಡ್ ಬೆಟರ್ ಆದಾಗ ಯಸ್ ಆಬ್ವಿಯಸ್ಲಿ ಕೂದಲು ಬೆಟರ್ ಆಗಂಥದ್ದು. ನೆಕ್ಸ್ಟ್ ನಾವು ಇನ್ನೊಂದು ಗಮನಿಸೋದು ಟೆಸ್ಟೋಸ್ಟಿರೋನ್ ಹಾರ್ಮೋನ್. ಸೊ ಬೇಸಿಕಲಿ ಇಟ್ ಈಸ್ ಅ ಮೇಲ್ ಹಾರ್ಮೋನ್, ಬಟ್ ಹೆಂಗಸರಲ್ಲೂ ಆ ಹಾರ್ಮೋನ್ಸ್ ಇರುತ್ತೆ. ಬಟ್ ಕೆಲವೊಂದ್ಸಲಿ ಟೆಸ್ಟೋಸ್ಟಿರೋನ್ ಜಾಸ್ತಿ ಆದಾಗ, ಎಷ್ಟು ಬೇಕೋ ಆ ಲಿಮಿಟ್ಗಿಂತ ಜಾಸ್ತಿ ಆದಾಗ ಹೇರ್ ಫಾಲ್ ಆಗುತ್ತೆ. ಯಾಕೆಂತಂದ್ರೆ ಅಲ್ಲೊಂದು ಸ್ಟ್ರೆಸ್, ಡಿ ಎಚ್ ಟಿ ಅಂತೆಲ್ಲ ಕ್ರಿಯೇಟ್ ಆಗುತ್ತೆ ಕೆಮಿಕಲ್. ಸೊ ಅದರಿಂದಾಗಿ ಹೇರ್ ಫಾಲ್ ಅಥವಾ ಹೇರ್ ಗ್ರೋತ್ ಆಗದೆ ಇರೋಂಥದ್ದು. ಸೊ ಈ ಟೆಸ್ಟೋಸ್ಟಿರೋನ್ನ ಕಮ್ಮಿ ಮಾಡೋದನ್ನ ಫೋಕಸ್ ಮಾಡಬೇಕು. ಈಗ ಓ ನಂಗೆ ಟೆಸ್ಟೋಸ್ಟಿರೋನ್ ಜಾಸ್ತಿ ಇದೆ ಅದ ಕಾರಣ ನಂಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ. ಸೊ ಈ ಟೆಸ್ಟೋಸ್ಟಿರೋನ್ ಕಮ್ಮಿ ಮಾಡ್ಕೊಳ್ಳೋಕೆ ಏನು ಬೇಕೋ ಅಂತಹ ಪದಾರ್ಥಗಳನ್ನು ನಾವು ಜಾಸ್ತಿ ತೊಗೋಬೇಕು. ಇವಾಗ ಕೆಲವೊಂದು ಟೀಗಳು ಅಂದ್ರೆ ಈಗ ಜ್ಯೇಷ್ಠ ಮಧು ಇರ್ಬೋದು ಅಥವಾ ಮಿಂಟ್ ಅಂದ್ರೆ ಪುದೀನ ಸೊಪ್ಪು ಇರ್ಬೋದು, ಇವುಗಳೆಲ್ಲ ಟೆಸ್ಟೋಸ್ಟಿರೋನ್ ಅನ್ನ ಕಮ್ಮಿ ಮಾಡ್ಕೊಳಕ್ ಸಾಧ್ಯ ಇದೆ. ಅಥವಾ ಕೆಲವೊಂದ್ಸಲಿ ಏನಂತಂದ್ರೆ ಟೆಸ್ಟೋಸ್ಟಿರೋನ್ ಬೂಸ್ಟಿಂಗ್ ಫುಡ್ಸ್ ಅಂತಲೇ ಇರುತ್ತೆ, ಅಂತಹ ಫುಡ್ ಅನ್ನ ಅವಾಯ್ಡ್ ಮಾಡಿದ್ರು ಆಗುತ್ತೆ. ಸೊ ಈ ತರ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ನಾವು ಹೇಳ್ತೀವಿ. ಒಂದ್ ಕಡೆಯಲ್ಲಿ ಅದನ್ನ ಸೋರ್ಸ್ ಅಂದ್ರೆ ಅದ್ ಯಾವ್ದು ರಿಚ್ ಆಗಿರುತ್ತೆ ಅಂತಹ ಪದಾರ್ಥಗಳನ್ನ ಕಮ್ಮಿ ತಗೋಬೇಕು, ಜೊತೆಗೆ ಯಾವ ಫುಡ್ ಕಮ್ಮಿ ಮಾಡುತ್ತೆ ಅವುಗಳನ್ನ ಜಾಸ್ತಿ ಮಾಡ್ಕೋಬೇಕು. ಸೊ ಟೆಸ್ಟೋಸ್ಟಿರೋನ್ ಬಗ್ಗೆನೂ ನಾವು ಕೆಲಸ ಮಾಡ್ಬೋದು. ಇನ್ನು ನೆಕ್ಸ್ಟ್ ಹೆಂಗಸರಲ್ಲಿ ಹೆಚ್ಚಾಗಿ ಈಸ್ಟ್ರೋಜನ್ ಜಾಸ್ತಿ ಇರೋಂಥದ್ದು, ಈಸ್ಟ್ರೋಜನ್ ಕಮ್ಮಿ ಆದಾಗ ಹೇರ್ ಫಾಲ್ ನೋಡೋಂಥದ್ದು. ಸೊ ಅದಕ್ಕೋಸ್ಕರ ಈ ಮುಟ್ಟಿನ ಸಮಯದಲ್ಲಿ ಇದು ಮುಟ್ಟು ನಿತ್ತಾಗ ಸಮಸ್ಯೆ ಆಗೋದು, ಯಾಕೆಂತಂದ್ರೆ ಈಸ್ಟ್ರೋಜನ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಜಾಸ್ತಿ ಈಸ್ಟ್ರೋಜನ್ ಕೊಡೋಂಥ ಬಾಡಿಗೆ, ಅಂದ್ರೆ ಈಗ ಸೋಯಾ ಇರ್ಬೋದು ಅಥವಾ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಇರ್ಬೋದು, ಇಂತಹ ಪದಾರ್ಥಗಳನ್ನ ತಗೊಂಡಾಗ ನಮ್ಮ ಬಾಡಿಲಿ ಈಸ್ಟ್ರೋಜನ್ ಅನ್ನ ನಾವು ಜಾಸ್ತಿ ಮಾಡಕ್ ಸಾಧ್ಯ ಇದೆ. ಸೊ ಈಸ್ಟ್ರೋಜನ್ ಜಾಸ್ತಿ ಆದಾಗ ಹೇರ್ ಹೆಲ್ತ್ ಮೇಲೂ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಇನ್ನು ಇದ್ರ ಜೊತೆಗೆ ಇನ್ಸುಲಿನ್, ಅಂದ್ರೆ ಈಗ ನಾವು ಇನ್ಸುಲಿನ್ ಅಂದ ತಕ್ಷಣ ನಮಗೆ ಡಯಾಬಿಟೀಸ್ ಮಾತ್ರ ಯೋಚನೆಗೆ ಬರೋದು, ಆದರೆ ಇನ್ಸುಲಿನ್ನಿಂದ ಹಾರ್ಮೋನ್ ಏನಿದೆ ಅವುಗಳು ರೆಸಿಸ್ಟೆಂಟ್ ಆದರೆ, ಅಂದರೆ ಅದಕ್ಕೆ ಬೇಕಾಗಿರೋದು, ಈಗ ಫಾರ್ ಎಕ್ಸಾಂಪಲ್ ಕೂದಲು ಬೆಳಿಬೇಕು ಅಂತಂದರೆ ಅದಕ್ಕೂ ಶಕ್ತಿ ಬೇಕು, ಎನರ್ಜಿ ಬೇಕು. ರೆಸಿಸ್ಟೆನ್ಸ್ ಇದ್ದಾಗ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಅದರ ಸೆಲ್ ಏನಿದೆ ಅದನ್ನು ಹೀರ್ಕೊಳ್ಳೋಕ್ಕೆ ಬಿಡಲ್ಲ, ಅಂದರೆ ಬಾಗಿಲೇ ತೆಗಿಯಲ್ಲ. ಸೊ ರೆಸಿಸ್ಟೆನ್ಸ್ ಇಸ್ ಲೈಕ್ ಬಾಗಿಲು ಹಾಕೊಂಡು ಮುಚ್ಕೊಂಡ್ಬಿಡುತ್ತೆ. ಸೊ ಗ್ಲೂಕೋಸ್ ಬಂದರೆ ಅದು ಒಳಗಡೆ ಹೋಗಲ್ಲ. ಸೊ ಈ ಥರ ರೆಸಿಸ್ಟೆನ್ಸನ್ನು ಕಮ್ಮಿ ಮಾಡ್ಕೋಬೇಕು ನಾವು, ಯಾಕೆಂತಂದರೆ ಆ ಇನ್ಸುಲಿನ್ ಏನಿದೆ ಅದು ಹೀಗೆ ದಾರಿ ಮಾಡ್ಕೊಡ್ಬೇಕು ಗ್ಲೂಕೋಸ್ ಒಳಗೆ ಬಂದು ಸೆಲ್ ಗ್ರೋ ಆಗೋಕ್ಕೆ. ಸೊ ಈ ಥರ ಈ ಹಾರ್ಮೋನ್ಸ್, ಇನ್ಸುಲಿನ್ ಏರುಪೇರು ಇದ್ದಾಗ ಅಥವಾ ಸ್ಟ್ರೆಸ್ ಹಾರ್ಮೋನ್ಸ್ ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ಅಥವಾ ಓವರ್ಆಲ್ ಇಮೋಷನಲ್ ಸ್ಟ್ರೆಸ್ ಇದ್ದಾಗ ಕಾರ್ಟಿಸೋಲ್ ಅಂತ ಹಾರ್ಮೋನ್ಸ್ ಇರುತ್ತೆ, ಅವುಗಳು ಈ ಕೂದಲನ್ನು ಬೆಳೆಯೋಕೆ ಬಿಡಲ್ಲ ಅಥವಾ ಬೇಗ ಜಾಸ್ತಿ ಬೇಗ ಉದುರೋ ಥರ ಮಾಡುತ್ತೆ. ಸೊ ಓವರ್ಆಲ್ ಈ ಥರ ಬೇರೆ ಬೇರೆ ಹಾರ್ಮೋನ್ಸ್ಗಳ ಎಫೆಕ್ಟ್ ನಮ್ಮ ಕೂದಲು ಮೇಲೆ ಖಂಡಿತ ಇರುತ್ತೆ. ಕೇವಲ ಹಾರ್ಮೋನ್ಸಿಂದಾಗಿ, ಹಾರ್ಮೋನ್ ಸಮಸ್ಯೆ ಇರೋದ್ರಿಂದಾಗಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾವು ಕೂರಂಗಿಲ್ಲ. ಅದಕ್ಕೆ ಏನು ಬೇಕು, ಯಾವ ಥರ ನಮ್ಮ ಆಹಾರದಲ್ಲಿ ನಾವು ಬದಲಾವಣೆಗಳು ಮಾಡಿದ್ರೆ, ಅಂದರೆ ಹಾರ್ಮೋನ್ಸನ್ನು ಬೆಟರ್ ಮಾಡಿದ್ರೆ ನಾವು ನಮ್ಮ ಹೇರ್ ಹೆಲ್ತನ್ನು ಚೆನ್ನಾಗಿ ಮಾಡ್ಕೋಬೋದು. Click on the bell icon to watch our latest videos.